ಹಾಯ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ತಮ್ಮ ಇವಾಗ ಕಾಲೇಜಿಂದ ಬಂದಿಲ್ಲ ಇನ್ನು, ಅದಕ್ಕೆ ಫೋನ್ ಮಾಡಿ ಹೇಳಿದ್ದ ನನಗೆ ವ್ಲಾಗ್ ನೀನು ಸ್ಟಾರ್ಟ್ ಮಾಡು ಅಂತ. ಇವಾಗ ಈ ಕಾಲೇಜಿಂದ ಬಂದಿದ್ದು ನಾನು. ನೋಡಿ, ನಮ್ಮ ದೊಡ್ಡಮ್ಮ ಇಲ್ಲೇ ಇದ್ದಾರೆ. ನಮ್ಮ ದೊಡ್ಡಮ್ಮನ ಮನೆಗೆ ಬಿಟ್ಟು ಬರೋಕೆ ಹೋಗ್ಬೇಕು. ನಮ್ಮ ಅತ್ತೆ ಅಮ್ಮ ಮಲ್ಗವ್ರೆ. ಇವಾಗ ನಮ್ಮ ದೊಡ್ಡಮ್ಮನ ಮನೆಗೆ ಬಿಟ್ಟು ಬರೋಕೆ ಹೋಗ್ಬೇಕು. ಓಕೆ, ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಈಗ ಆ್ಯಕ್ಚುಲಿ ಸಂಜೆ ಟೈಮು ಒಂದು 4 ಗಂಟೆ ಸ್ಟಾರ್ಟ್ ಐತೆ. ಈಗ 4 ಗಂಟೆ ಸ್ಟಾರ್ಟ್ ಇಕ್ಕು, ಈಗ ಸ್ಪೋರ್ಟ್ಸ್ ಐತೆ, ಮೊನ್ನೆ ಮೊನ್ನೆ ಸ್ಪೋರ್ಟ್ಸ್ ಇರುತ್ತಲ್ಲ, ಈಗ ಸ್ಪೋರ್ಟ್ಸ್ ಐತೆ. ಕಾಲೇಜಿಗೆ ಹೋಗಿದ್ವಿ, ಹಾಗೆ ಈಗ ಕರ್ನಾಟಕ ಹೋಗೋಣ ಅಂತ ಈಗ ತಿಳ್ಕೊಂಡ್ವಿ. ಹಾಯ್ ಹೇಳೋ. ಹಾಯ್ ಹೇಳೋ ಅಂದರೆ ಟೂ ತೋರಿಸ್ತಾನೆ. ಹಂಗಂತ ಲಾಸ್ಟ್ ವ್ಲಾಗು ಮತ್ತೆ ಅದ್ರ ಲಾಸ್ಟ್ ವ್ಲಾಗಲ್ಲಿ ಕಿರಣ್ ಅಂತನೋ ಯಾರೋ ಸಾತ್ವಿಕ್ ಅನ್ನ ಕೇಳಿದೆ ಅಂತ ಹೇಳಿದ್ರು ಅಂತ ಅಂದ್ರು. ಹೇಳ, ಅವ್ರ ಹೆಸರು ಹೇಳ್ಬಿಟ್ಟು. ಹಾಯ್ ಅಂತ ಹೇಳ. ಹಾಯ್ ಕಿರಣ್. ಹೇಳ, ಹರ್ದೈ ಬಸಿನೇ ಸೌಂಡು. ಹೇಳ ಹೇಳೋದು, ಅದು ಅದಂಗೆ ಜಾಯ್ನ್ ಮಾಡ್ತೀನಿ. ಹೇಳ, ಹೇಳೋದೇನ ಯಾರೋ ಕೇಳ್ತಿರೋ ನಿನ್ನ ಮತ್ತೆ ನಂಗು ಹೆಂಗಾಗುತ್ತೆ ಅಲ್ಲ ಸ್ಕ್ರಿಪ್ಟ್ ಅಂದ್ರೆ. ಹೇಳ, ಹಾಯ್ ಕಿರಣ್. ಆಮೇಲೆ ಅಷ್ಟೇ. ಹಾಯ್ ಕಿರಣ್. ಹಾಯ್. ಹಾ ಸರಿ, ಬರ್ತೀರಾ ದೊಡ್ಡಮ್ಮ? ಸರಿ, ಹೋಗ್ಬನ್ನಿ. ನೋಡಿ, ನಮ್ಮ ಮತ್ತೆ ಹೆಂಗ್ ಕೂತವ್ರೆ ಇಲ್ಲಿ. ಸುಮ್ನಿರ ಚಾರ್ಲಿ, ಸುಮ್ನಿರ, ಸರಿ. ಈಗ ನಮ್ಮ ದೊಡ್ಡಮ್ಮನ್ನೆಲ್ಲ ಬಿಟ್ಟು ಬಂದು ಆಯ್ತು, ಮುಖ ಎಲ್ಲ ತೊಳ್ದು ಸಖತ್ ಬರೆಯಕ್ಕೆ ಕೊಟ್ಟವ್ರಪ್ಪ ನಮ್ಮ ಕಾಲೇಜಲ್ಲಿ. ಯಾಕೋ ಇತ್ತೀಚೆಗೆ ಸಖತ್ತೆ ಬರೆಯಕ್ಕೆ ಕೊಡ್ತವ್ರೆ. ಇವಾಗ ಹೋಗಿ ಬರೆಯೋಣ. ಓಕೆ, ಇವಾಗ ಮೇಲ್ಗಡೆ ಮನೆಗೆ ಬಂದಿದ್ದೀನಿ. ನಮ್ಮ ಕಾಲೇಜಲ್ಲಂತೂ ಸಖತ್ತೆ ಬರೆಯಕ್ಕೆ ಕೊಟ್ಟವ್ರೆ. ನನ್ನ ತಮ್ಮ ಬರೋವರೆಗೂ ನಾನೇ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ನನ್ನ ತಮ್ಮ ಬಂದ. ಓಕೆ, ಫೈನಲಿ ಸ್ಪೋರ್ಟ್ಸ್ ಎಲ್ಲ ಆಟ ಆಡ್ಕೊಂಡ್ ಬಂದೆ. ಆ್ಯಕ್ಚುಲಿ ಇದು ನನಗೆ ವ್ಲಾಗ್ ಮಾಡ್ತಿರೋದು ಮತ್ತೊಂದು ಫೋನಲ್ಲಿ, ಇನ್ನೊಂದು ನಂದು ವಿವೋ ಫೋನಲ್ಲಿ. ಅಂದರೆ ಮಾಮೂಲಿ ವ್ಲಾಗ್ ಮಾಡ್ತೀನಲ್ಲ, ಆ ಫೋನು ನಮ್ಮ ಅಣ್ಣ ಹತ್ರ ಐತೆ. ಅವ್ನು ಹೇಳಿದ್ದೆ ವ್ಲಾಗ್ ಶುರು ಮಾಡಿರು, ನಾನು ವ್ಲಾಗ್ ಬೇರೆ ಶುರು ಮಾಡಿರಲಿಲ್ಲ ಅಂತ ಹೇಳಿದ್ದೆ. ಸೊ ನೋಡಬೇಕು, ಶುರು ಮಾಡಿದ್ದಾನೆ ಅಂತ ಅನ್ಕೋತೀನಿ, ನೋಡೋಣ. ಈಗ ಫುಲ್ ಸುಸ್ತಾಗಿ ಬಂದಿದ್ದೀನಲ್ಲ, ಈಗ ಮನೇಲಿ ಏನಿಲ್ಲ ಗುರು ತಿನ್ನೋಕ್ಕೆ. ಈಗ ಏನೋ ನಮ್ಮ ಅತ್ತೆ ಏನೋ ಕಾಫಿ ಏನಾದ್ರು ಮಾಡ್ಕೊಡ್ತೀನಿ ಅಂದರು. ಸರಿ ಮಾಡ್ಕೊಡಿ ಅಂದ, ಮನೇಲಿ ಪಾರ್ಲೆಜಿ ಏನೂ ಇರಲಿಲ್ಲ, ಬಿಸ್ಕೆಟ್ಟು. ಅದಕ್ಕೆ ಈಗ ಅತ್ಲಾಗಿ ಪಾರ್ಲೆಜಿ ಬಿಸ್ಕೆಟ್ ಈಗ ತಿನ್ನಂಗೆ ಆಗ್ತಾಯಿದೆ. ಫೋನ್ ಕೊಡೋದು ಶಶಾಂಕು. ನಾವು ಮತ್ತೆ ಬಿಸಿ ಬಿಸಿ ಕಾಫಿ ಮಾಡೋರೆ ಮಾಡ್ತವ್ರೆ. ಅರೆ, ನಾನು ಇನ್ನೂ ಮುಖನೂ ತೊಳೆದಿಲ್ಲ, ಫುಲ್ ಸೆಕೆ ಆಗಿ ಅಲ್ಲಿ ಆಟ ಆಡ್ಕೊಂಡ್ ಬಂದು ಫುಲ್ ಬೇಗ. ಇನ್ನೇನು ಮತ್ತೆ, ಅದೇ ಇವತ್ತು ಮಂಡೆ ಮಂಡೆ ಸ್ಪೋರ್ಟ್ಸ್ ಇರುತ್ತೆ ಅತ್ತೆ. ಒಂದ್ ನಿಮಿಷ ಹಂಗೆ ಮುಖ ತೊಳ್ಕೊಬಿಡ್ತೀನಿ ಬೇಗ ಬೇಗ. ನಮ್ಮ ಮತ್ತೆ ಧಾರವಾಹಿ ಪ್ರೇಮಿ ಗುರು. ಜಾಸ್ತಿ ಆದ್ಯತೆ ನೋಡೋ ಜಿ ಕನ್ನಡನ ಇದ ಕಲ್ಲರ್ಸಾ? ಕಲ್ಲರ್ಸ್ ಕನ್ನಡ. ಆದ್ರೆ ಆದ್ರೆ ಇವಾಗ ಜಿ ಕನ್ನಡ ನೋಡ್ತಾವ್ರೆ. ಇದೊಂದಾದ್ಮೇಲೆ ನೆಕ್ಸ್ಟ್ ಕಲ್ಲರ್ಸ್, ಕಲ್ಲರ್ಸ್ ಇಂದ ಆದ್ಮೇಲೆ ಮತ್ತೆ ಜಿ ಕನ್ನಡ. ಕಾಫಿ ಬಿಸ್ಕೆಟ್ ಎಲ್ಲ ಕುಡ್ದಾಯ್ತು. ಇವಾಗ ನಮ್ಮ ಅತ್ತೆಗೆ ಎಣ್ಣೆ ಹಚ್ಕೊಡ್ತವ್ರೆ. ಎಣ್ಣೆ ಎಲ್ಲ ಹಚ್ಚಿಸ್ಕೊಂಡಾದ್ಮೇಲೆ ಮೇಲ್ಗಡೆ ಮನೆಗೆ ಹೋಗೋಣ. ಆ್ಯಕ್ಚುಲಿ ನಾಳೆ ಲ್ಯಾಬು ಟೆಸ್ಟ್ ಐತೆ ಗುರು, ಮ್ಯಾಥ್ಸು, ಅದಕ್ಕೆ ಕ್ಲೀನಾಗಿ ಓದ್ಕೋಬೇಕು. ನಮ್ಮ ಅಣ್ಣ ಮತ್ತೆ ನಮ್ಮ ಅಣ್ಣನ ಫ್ರೆಂಡ್ ಈಗ ಇಲ್ಲಿ ಹಾಲಲ್ಲಿ ಕುತ್ಕೊಂಡು ಈಗ ಓದ್ಕೋತಾರೆ. ನಾನು ಇಲ್ಲೇ ರೂಮಲ್ಲಿ ಕುತ್ಕೊಂಡು ಓದ್ಕೋತೀನಿ. ಆದರೆ ಒಂದು ಪ್ರಾಬ್ಲಮ್ ಐತೆ ಗುರು.
ನೋಡಿ ಇಲ್ಲಿ ಪಲ್ಲಿ ಪಲ್ಲಿ ಐತೆ, ಅದು ದೊಡ್ಡದೇ ಸಣ್ಣದಲ್ಲ, ದೊಡ್ಡದೇ ಪಲ್ಲಿ ಐತೆ. ಅಕಸ್ಮಾತ್ ನಾನು ಇಲ್ಲಿ ಓದ್ಕೊತಿರ್ತೀನಿ, ಮೇಲಿಂದ ಬಿತ್ತು ಅಂದರೆ ನಾನು ಸತ್ತೆ. ಕೆಳಗಡೆ ಮನೆಗೆಲ್ಲ ಬಂದಾಯ್ತು, ಸಾಕಾದ ನಿದ್ದೆ ಬರ್ತಿದ್ರು, ಈಗ ಅತ್ಲಾಗಿ ಊಟ ಮಾಡಿ ಮಲ್ಕೊಳ್ಳದೆ. ಓಕೆ, ಸತ್ಲಾಗಿ ವ್ಲಾಗ್ ಎಂಡ್ ಮಾಡ್ತೀನಿ. ಇದುವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಆ್ಯಕ್ಚುಲಿ ಗೊತ್ತು ವ್ಲಾಗ್ ಸ್ವಲ್ಪ ಸಣ್ಣದೇ ಆಯಿತು, ಯಾಕಂದರೆ ಇವತ್ತು ಮಂಡೆ ಅಲ್ವಾ ಗುರು, ಬೆಳಗ್ಗೆ ಬೆಳಗ್ಗೆನೆ ಕಾಲೇಜ್ ಬೇರೆ ಇರುತ್ತಾ, ನಜ್ಜಿ ವ್ಲಾಗ್ ಶುರು ಮಾಡೋಕ್ಕೆ ಆಗಿರಲ್ಲ. ಅದಕ್ಕೆ ಮಂಡೆ ಬಂದರೆ ಇದೊಂದು ಗೋಳು, ನಾಳೆ ಹೆಂಗೆ ಬರುತ್ತೋ ವ್ಲಾಗು ಗೊತ್ತಿಲ್ಲ. ಸೊ ಚಲೋ, ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.